इंट्रोडक्षन टू सॉलिड वर्क सेशन गे एल्लरिगू स्वागत। मोदलिगे ई वीडियोद मुख्यांशगळन्नु नोडोदाद्रे इंट्रोडक्षन, रिलीज हिस्ट्री, अप्लिकेशन्स इन डिफरेंट फील्ड्स, मेजर वर्क बेंचेस इन सॉलिड वर्क्स अंत इदे। सो इदेल्ल ई वीडियोद नंतर निमगे तिळिदिरुत्ते, स्वल्प ब्रीफ आगरू तिळिदिरुत्ते बेसिक एनु अंत। इंट्रोडक्षन अरे सॉलिड वर्क्स अंतर सॉलिड वर्क्स सॉलिड मॉडलिंग कंप्यूटर एडेड डिजाइन एंड कंप्यूटर एडेड इंजीनियरिंग अंत स्ट्रीम सो अदरू यूज आगते कैड डिजाइन सीएई कंप्यूटर प्रोग्रामिंग दट रन प्राइमरीली और माइक्रोसॉफ्ट विंडोज विंडोजली मेजर रन विंडोज 7 8 9 10 हर सो डेवलप डेसॉल्ट सिस्टम्स अंत कंपनी हेसर इट इस अद्बू 3D मॉडलिंग ऑफ ए पैरामेट्रिक कंस्ट्रक्षन पैरामेट्रिक फॉर एग्जांपल लाइन ड्रा ऐसा अत विद रेस्पेक्ट टू कंस्ट्रेंट चेंज एव्रीथिंग चेंज आगते। नेक्स्ट रिलीज हिस्ट्री नोड़ा फर्स्ट नेम वर्षन वर्षन नंबर रिलीज डेट अंत टेबल सो यहाँ रिलीज फर्स्ट वर्षन बंदू सॉलिड वर्क्स 95 1995 नवंबर रिलीज आयतु अदे तर 96 सेकेंड वर्षन रिलीज आयतु अदे तर एव्री इयर रिलीज आगता 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 बरता है। सो अट प्रेजेंट नेक्स्ट हाँ नोड़ा सॉलिड वर्क्स 2003 बंतु 4 बंतु 5 बंतु अदे तर एट लास्ट 2014 22nd वर्षन अक्टोबर 2013 बंतु अदे तर 2020 वर्गू बंतु कंटिन्यूस लाइन वर्षन बिटिल्लवरु वर्षन बिटदे एव्री इयर पक्का रिलीज आगिदे एव्री इयर रिलीज आगिदे इल्लीवरेगु टोटल 28 वर्षन आफ् सॉलिड वर्क्स रिलीज आगिदे। इदु बंदुबिट्टु रिलीज हिस्ट्री अंद्रे रिलीज हिस्ट्री आफ् सॉलिड वर्क्स। नेक्स्ट बंदुबिट्टु अप्लिकेशन्स इन डिफरेंट फील्ड्स ಯಾವ್ಯಾವ ಫೀಲ್ಡ್ ಸಾಲಿಡ್ ವರ್ಕ್ಸ್ ಯೂಸ್ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಅಂತ ನೋಡೋದಾದರೆ ಏರೋಸ್ಪೇಸ್ ಇಂಡಸ್ಟ್ರಿ, ಡಿಫೆನ್ಸು, ಆಟೋಮೋಟಿವ್, ಟ್ರಾನ್ಸ್ಪೋರ್ಟೇಷನ್, ಮೆಷಿನರಿ, ಹೆವಿ ಎಕ್ವಿಪ್ಮೆಂಟ್, ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಮೋಲ್ಡ್ ಆ್ಯಂಡ್ ಟೂಲ್ ಡಿಸೈನ್ಸ್ ಸೊ ಇನ್ನೂ ಹಲವಾರು ಅಪ್ಲಿಕೇಶನ್ಗಳಿದೆ. ಬಟ್ ಇದರಲ್ಲಿ ನೋಡೋದಾದ್ರೆ ಏರೋಸ್ಪೇಸಲ್ಲಿ ಬಂದುಬಿಟ್ಟು ಶೀಟ್ ಮೆಟಲ್ ವರ್ಕ್ಸಲ್ಲಿ ಏರೋಪ್ಲೇನ್ಗೆ ಏರೋಪ್ಲೇನ್ ಫ್ಯಾಬ್ರಿಕೇಷನ್ಗೆ ಡಿಸೈನ್ ಯೂಸ್ ಆಗುತ್ತೆ ಅದೇ ಥರ ಡಿಫೆನ್ಸ್ ವೆಹಿಕಲ್ಸ್ ಯೂಸ್ ಆಗುತ್ತೆ ಆಟೋಮೋಟಿವ್ ವೆಹಿಕಲ್ಸು ಟ್ರಾನ್ಸ್ಪೋರ್ಟೇಷನ್ ಹೆವಿ ವೆಹಿಕಲ್ಸ್ ಆತೇ ಥರ ಇನ್ನೂ ಅಪ್ಲಿಕೇಶನ್ಸ್ ಹಲವಾರು ಇದೆ ನೋಡೋದಾದರೆ ಎಲೆಕ್ಟ್ರಾನಿಕ್ಸ್ ಶೀಟ್ ಮೆಟಲ್ ವರ್ಕ್ ಪ್ರೋಸೆಸ್ ಪ್ಲಾಂಟ್ ಎನರ್ಜಿ ಕನ್ವರ್ಸೇಷನ್ ಕನ್ಸ್ಟ್ರಕ್ಷನ್ ಮೆಡಿಕಲ್ ಟೂಲ್ಸ್ ಪ್ರಾಡಕ್ಟ್ ಡಿಸೈನ್ ಅದರ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂದರೆ ಶೀಟ್ ಮೆಟಲ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದಾದ್ರು ಒಂದು ಪ್ಲೇಟು ಆ ಥರ ಏನೇ ಶೀಟ್ ಮೆಟಲ್ ಬೇಕಿದ್ರು ಅದಕ್ಕೊಂದು ಡ್ರಾಯಿಂಗ್ ಅಂತ ಮಾಡಿ ಅದಕ್ಕೊಂದು ಬೆಂಡಿಂಗು ಸೊ ಸಾಲಿಡಲ್ಲಿರೋದು ಶೀಟ್ ಮೆಟಲ್ಗೆ ಶೀಟ್ ಮೆಟಲ್ ಸಾಲಿಡ್ಗೆ ಆ ಥರ ಹಲವಾರು ಅಪ್ಲಿಕೇಶನ್ಗಳಿದೆ ಸಾಲಿಡ್ ವರ್ಕ್ಸ್ ಸಾಫ್ಟ್ವೇರಲ್ಲಿ. ಸೊ ಇದೆಲ್ಲ ಡಿಫ್ರೆಂಟ್ ಫೀಲ್ಡ್ಸ್ ಎಲ್ಲೆಲ್ಲಿ ಸಾಲಿಡ್ ವರ್ಕ್ಸ್ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟು ಮೇಜರ್ ವರ್ಕ್ ಬೆಂಚಸ್ ಇನ್ ಸಾಲಿಡ್ ವರ್ಕ್ಸ್ ನೋಡೋದಾದರೆ ಸಾಲಿಡ್ ವರ್ಕ್ಸ್ ಮೇನ್ಲಿ ಪಾರ್ಟ್ ಅಸೆಂಬ್ಲಿ ಡ್ರಾಯಿಂಗ್ ಅಂತ ಡಿವೈಡ್ ಆಗಿದೆ. ಪಾರ್ಟ್ ಅಂದರೆ ಪರ್ಟಿಕ್ಯುಲರ್ ಪಾರ್ಟ್ ಮಾಡೋಕ್ಕೆ ಪಾರ್ಟ್ ಮಾಡೋಕ್ಕೆ ಯಾವ್ಯಾವ ಥರ ಕನ್ಸೆಂಟ್ಸ್ ಕೊಟ್ಟು ಅದೆಲ್ಲ ಮಾಡಬೇಕು ಅಂದರೆ ನಮ್ಗಲ್ಲಿ ಸ್ಕೆಚರ್ ಇರಬೇಕು. ಸೊ ಆ ಥರ ಸ್ಕೆಚ್ಚು ಫೀಚರ್ಸ್ ಇದೆ. ಆಮೇಲೆ ಸರ್ಫೇಸ್ ಮಾಡ್ಲಿಂಗ್ ಯಾವ್ಯಾವ ಥರ ಸರ್ಫೇಸ್ ಬೇಕೋ ಆ ಥರ ಸರ್ಫೇಸ್ ಮತ್ತು ಶೀಟ್ ಮೆಟಲ್ ಹೇಳ್ದಂಗೆ ಮುಂಚೆ ಶೀಟ್ ಮೆಟಲ್ ಅಪ್ಲಿಕೇಶನ್ಸ್ ಇದೆ. ಸೊ ಅದೇ ಥರ ನೆಕ್ಸ್ಟ್ ಅಸೆಂಬ್ಲಿ ಡ್ರಾಯಿಂಗ್ ಅಂತ ಇದೆ. ಇದೆಲ್ಲ ಬಂದ್ಬಿಟ್ಟು ಮೇಜರ್ ವರ್ಕ್ ಬೆಂಚಸ್ ಇನ್ ಸಾಲಿಡ್ ವರ್ಕ್ಸ್ ಅಂತ ಆಯಿತು. ಇಲ್ಲಿವರೆಗೂ ಇಂಟ್ರೊಡಕ್ಷನ್ ಟು ಸಾಲಿಡ್ ವರ್ಕ್ಸ್, ಸಾಲಿಡ್ ವರ್ಕ್ಸ್ ಅಂದರೆ ಏನು, ಅದರ ರಿಲೀಸ್ ಹಿಸ್ಟ್ರಿ ಏನು, ಯಾವ್ಯಾವ ವರ್ಕ್ ಬೆಂಚ್ ಮೇಜರ್ ಇದೆ ಇದೆಲ್ಲ ನೋಡಿದ್ದೀನಿ. ಇದೆಲ್ಲ ಇದ್ರ ಬಗ್ಗೆ ನೀವು ಒಂದು ಡೀಟೇಲ್ ಬ್ರೀಫಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಫರ್ದರ್ ಸಾಲಿಡ್ ವರ್ಕ್ಸ್ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಾನು ನಿಮ್ಮ ವಿಜಯ್.